ಸಂಸ್ಕೃತಿ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಯುವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹಾರ್ದ ನಮಸ್ಕಾರಗಳು ವೀರಗೀತೆಯ ವೀರರ ಕಥೆಯನ್ನು ನಾವು ನೋಡಲೇಬೇಕು ಗೀತೆಯಲ್ಲಿ ಉಲ್ಲೇಖಿತರಾಗಿದ್ದಾರೆ ಅಂತಂದ ಮೇಲೆ ಅವರಲ್ಲಿ ಏನೋ ಒಂದು ವಿಶೇಷ ಇದೆ ಅದು ದುರ್ಯೋಧನನ ಬಾಯಲ್ಲಿ ಬಂದ ಮಾತು ಶತ್ರುಗಳ ಬಾಯಲ್ಲಿ ಅಕಸ್ಮಾತ್ ಏನಾದರೂ ಒಂದು ಹೊಗಳಿಕೆಯ ಮಾತು ಬಂತು ಅಂದರೆ ಅದಕ್ಕೆ ಹೆಚ್ಚು ಬೆಲೆ ಇದೆ ಅಂತ ಯಾಕೆಂದರೆ ಹೊಗಳಿಕೆ ಅನ್ನೋದು ಸಾಮಾನ್ಯ ಇವತ್ತೇನು ಅಂದರೆ ಇಲ್ಲದೇ ಇರುವುದನ್ನು ಹೇಳ್ತಾ ಹೋಗೋದು ಅಂತ ಆದರೆ ಒಬ್ಬ ಶತ್ರು ಹೇಳುವಾಗ ಇಲ್ಲದೇ ಇರುವುದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಹೆಚ್ಚು ಯಥಾರ್ಥತೆ ಅನ್ನೋದು ತುಂಬಿರುತ್ತೆ ತನ್ನ ಸೈನ್ಯದ ಬಗ್ಗೆ ಪರಿಚಯ ಮಾಡಿಕೊಡುವಾಗ ಎದುರಾಳಿಯ ಶತ್ರುಗಳ ಸೈನ್ಯವನ್ನು ಪರಿಚಯ ಮಾಡಿಕೊಡುವಾಗ ಅವನ ಮನಸ್ಥಿತಿ ಹೇಗಿತ್ತು ದ್ರೋಣಾಚಾರ್ಯರನ್ನು ಅವನು ನಿಲ್ಲಿಸಿ ಮಾತನಾಡ್ತಾನೆ ಆಚಾರ್ಯ ಮಹತೀಂಚಮೂ ಯುಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಅಲ್ಲಿದ್ದವ್ರು ಯಾರೆಲ್ಲ ಅತ್ರಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಇಲ್ಲಿರುವ ಪ್ರತಿಯೊಬ್ಬ ವೀರರು ಕೂಡ ಭೀಮಾರ್ಜುನರಿಗೆ ಸಮರಿದ್ದಾರೆ ಅಂತ ವಸ್ತುತಃ ಭೀಮಾರ್ಜುನರ ತಾಕತ್ತೇ ಬೇರೆ ಅದರಲ್ಲಿ ಭೀಮ ಮತ್ತು ಅರ್ಜುನ ಅನ್ನೋದು ಎರಡು ಒಂದೊಂದು ಥರ ಯುದ್ಧದ ಎರಡು ಮುಖಗಳು ಶಸ್ತ್ರ ಮತ್ತು ಅಸ್ತ್ರ ಅಂತ ಎರಡಿದೆ ಯುದ್ಧದಲ್ಲಿ ಯಾವುದು ದೂರದಿಂದ ನಿಂತು ಶತ್ರುವನ್ನು ಮುಟ್ಲಿಕ್ಕಾಗದೆ ಅಲ್ಲಿಂದಲೇ ಹೊಡೆದುರುಳಿಸುವಂತಹ ವ್ಯವಸ್ಥೆ ಅದು ಅಸ್ತ್ರದ ಪ್ರಯೋಗದಿಂದ ಆಗುತ್ತೆ ಎದುರುಗಡೆ ಇದ್ದವನಲ್ಲಿ ಕೈ ಚಳಕವನ್ನು ತೋರುತ್ತಾ ತನಗೆ ಏಟು ಮಾಡಿಕೊಳ್ಳದೆ ಎದುರುಗಡೆಯವನನ್ನು ಬಗ್ಗುಬಡಿಯುವುದು ಶಸ್ತ್ರದ ಕ್ರಮ ಶಸ್ತ್ರ ಅಂದರೆ ಕೈಯಲ್ಲಿ ಹಿಡಿದು ಯುದ್ಧ ಮಾಡುವಂಥದ್ದು ಅಸ್ತ್ರ ಅಂದರೆ ಕೈಯಿಂದ ಬಿಟ್ಟು ದೂರಕ್ಕೆ ಎಸೆಯುವ ಮೂಲಕ ನಡೆಸುವಂಥದ್ದು ಹೀಗೆ ಎರಡು ರೀತಿಯಾದ ಅಷ್ಟಶಸ್ತ್ರಗಳ ಶಸ್ತ್ರಗಳ ಬಳಕೆ ಇದೆ ಭೀಮ ಬಿಲ್ಲನ್ನು ಉಪಯೋಗಿಸಿದ್ದಾನೆ ಗದೆಯನ್ನು ಉಪಯೋಗಿಸಿದ್ದಾನೆ ಈಟಿಯನ್ನು ಉಪಯೋಗಿಸಿದ್ದಾನೆ ಆದರೆ ಅದೆಲ್ಲದಕ್ಕಿಂತ ಹೆಚ್ಚು ಅಸ್ತ್ರಶಸ್ತ್ರಗಳು ಇಲ್ಲದೆಯೇ ಇನ್ನೊಂದು ಮುಖವನ್ನು ತೋರಿದವ ಭೀಮ ಅರ್ಜುನ ಅಸ್ತ್ರಶಸ್ತ್ರ ಎರಡನ್ನೂ ಚೆನ್ನಾಗಿ ಉಪಯೋಗಿಸ್ತಾ ಇದ್ದವ ಭೀಮ ಅಂತೂ ಅದರಲ್ಲಿ ಪಳಗಿದವನೇ ಅದರಲ್ಲಿ ಏನು ಮಾತಿಲ್ಲ ಅವನಿಗೆ ಇಡೀ ಸೈನ್ಯದಲ್ಲಿ ಎಲ್ಲರೂ ಭೀಮಾರ್ಜುನರಂತೆ ಕಾಣ್ತಾ ಇದ್ದಾರೆ ಭೀಮ ಯುದ್ಧದಲ್ಲಿ ಯಾವತ್ತು ಅಸ್ತ್ರಗಳನ್ನು ಶಸ್ತ್ರಗಳನ್ನು ಬಳಸಿದ್ದಕ್ಕಿಂತ ಹೆಚ್ಚು ಅಯಮ್ಮೆ ದಕ್ಷಿಣೋ ಬಾಹುಹು ಬಲಗೈಯನ್ನು ತೋಳಿ ತೋಳನ್ನೇ ತೋರಿ ಈ ತೋಳೊಂದು ಇರಬೇಕಾದ್ರೆ ಉಳಿದದ್ದು ಯಾಕೆ ಬೇಕು ಅಂತ ಎರಡು ರಥಗಳು ವೇಗವಾಗಿ ಅವನತ್ತ ಧಾವಿಸಿ ಬರ್ತಾ ಇದೆ ಅಂದರೆ ಆ ರಥದ ಒಂದು ಭಾಗವನ್ನು ಈ ರಥದ ಒಂದು ಭಾಗವನ್ನು ಎತ್ತಿ ಎರಡನ್ನ ಪಕ್ಕಕ್ಕೆ ಒಂದಕ್ಕೊಂದು ಬಡದು ಅಲ್ಲೇ ಬೀಳಿಸ್ತಾ ಇದ್ದ ಮಹಾಭಾರತದ ಯುದ್ಧದ ಪ್ರಸಂಗವನ್ನು ನಾವು ನೋಡಿದರೆ ಮೈ ನವಿರೇಳುತ್ತೆ ಅಲ್ಲಿ ಕೇವಲ ಓದಿದರೆ ಎದ್ದು ಕುಣಿಯುವ ಅನಿಸುತ್ತೆ ಅಂದರೆ ಅದು ಒಂದು ನಿರಂತರ ಚಲನಶೀಲವಾದಂತಹ ವೇದಿಕೆ ರಣರಂಗ ಅಂದರೆ ಎದುರುಗಡೆಯವನು ನಿಂತು ಇವನು ನಿಂತು ಇಬ್ಬರೂ ಜಪಿಸಿ ಯುದ್ಧ ಮಾಡುವಂಥದ್ದು ನಮಗೆ ಒಂದು ಅರ್ಥ ಆಗಲಿ ಅಂತ ಆಮೇಲೆ ಧಾರಾವಾಹಿಯ ಮುಖದಲ್ಲಿ ಕಂಡ ಸಂಗತಿ ಆದರೆ ಯುದ್ಧ ಯಾವತ್ತೂ ಒಂದು ಕಡೆ ನಿಂತಲ್ಲಿ ಅದು ನೀರಾಗಿರುವುದಿಲ್ಲ ಓಡ್ತಾ 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 ಎದುರುಗಡೆ ಯಾರ್ಯಾರು ಸಿಗ್ತಾರೋ ಒಂದೊಟ್ಟಿಗೆ ಹತ್ತತ್ತು ನೂರು ನೂರು ಬಾಣಗಳನ್ನು ಬಿಡುವ ಕೌಶಲ್ಯ ಕೌಶಲ ಅದು ಕ್ಷತ್ರಿಯರಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಇಲ್ಲಿ ಅದನ್ನೆಲ್ಲ ನೆನಪಿಸ್ತಾನೆ ದುರ್ಯೋಧನ ಮಹೇಶ್ವಾಸಃ ಶೂರ ಅನ್ನುವ ಶಬ್ದವನ್ನು ಬಳಸಿದ ಶೂರ ಅಂದರೆ ಒಂದರ್ಥ ಸಿಂಹ ಅಂತನು ನಾವು ಮದಿಸಿದ ಆನೆಯಂತೆ ನಿಂತಿದ್ದರೂ ಸಿಂಹ ಅದರ ಗಂಡಸ್ಥಲವನ್ನು ಭೇದಿಸಿ ಸೀಳುವ ಶಕ್ತಿ ಶತ್ರುಗಳಲ್ಲಿ ಸಿಂಹಸ್ವರೂನರಾಗಿ ಇರುವಂಥವರಲ್ಲಿ ಕಾಣ್ತಾ ಇದೆ ಮಹೇಶ್ವಾಸ ಅಂದರೆ ಇಶು ಅಂದರೆ ಬಾಣ ಆಸ ಅಂದರೆ ಅದನ್ನು ಇಡುವ ಜಾಗ ಬಿಲ್ಲು ಅಂತ ಮಹೇಶ್ವಾಸ ಅಂದರೆ ದೊಡ್ಡ ಬಿಲ್ಲನ್ನು ಹೆದೆಯೇರಿಸಬಲ್ಲವ ಅಂತ ಅಂದರೆ ಎಷ್ಟು ಎತ್ತರ ಎತ್ತರದ ಹೆದೆಯೇರಿಸಬಲ್ಲ ಬಿಲ್ಲನ್ನು ಹೊಂದಿರ್ತಾರೋ ಅಷ್ಟಷ್ಟು ಅವರ ತಾಕತ್ತು ದೊಡ್ಡದು ಅಂತ ಅರ್ಥ ನಾವು ಗಮನಿಸ್ತೇವೆ ಆಯುಧಗಳಲ್ಲಿ ಯಾವುದು ಹೆಚ್ಚು ಹೆಚ್ಚು ಭಾರದ್ದನ್ನು ಎತ್ತುತ್ತಾ ಈಗ ಲಿಫ್ಟಿಂಗಲ್ಲಿ ನಾವು ಗಮನಿಸುವಾಗ ಹೆಚ್ಚು ಭಾರವನ್ನು ಎತ್ತುವವನಿಗೆ ಹೆಚ್ಚು ಗ್ರೇಡೇಶನ್ ಇರುತ್ತೆ ಅಂತೆಯೇ ಎತ್ತರದ ಬಿಲ್ಲನ್ನು ಬಗ್ಗಿಸಿ ಹಗ್ಗವನ್ನು ಕಟ್ಟಿ ದೂರಕ್ಕೆ ಎಷ್ಟು ಅವನ ಕೈ ಮಹಾಬಾಹು ಅಂತ ಮುಂದೆ ಕರೀತಾರೆ ಕೈಗಳು ಮಂಡಿಯ ತನಕ ನಿಂತಾಗ ಬರಬೇಕು ನಿಂತಾಗ ಬರುವುದು ಅಂತಂದರೆ ಅದು ಒಂದು ಲ ಲಕ್ಷಣ ಆ ಜಾನು ಬಾಹು ಅಂತ ಆ ಜಾನು ಬಾಹು ಜಾನು ಅಂದರೆ ಮಂಡಿ ಜಾನುವಿನ ತನಕ ಕೈ ಉದ್ದ ಇರಬೇಕು ಕೂತಾಗ ಅಲ್ಲ ನಿಂತಾಗ ಅಂದರೆ ಬಾಣವನ್ನು ಎಸೆಯುವಾಗ ಅವನ ತಾಕತ್ತು ಕೂಡ ಅಷ್ಟು ಹಿಂದಕ್ಕೆ ಕೈಯನ್ನು ಚಾಚಬಹುದು ಅಂತ ಎಷ್ಟು ಕೈಯನ್ನು ಹಿಂದಕ್ಕೆ ಸೆಟೆದು ಚಾಚುತ್ತಾನೋ ಅಷ್ಟು ಮುಂದಕ್ಕೆ ಗುರಿಗೆ ಬಾಣ ನುಗ್ಗುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಹ ಒಬ್ಬ ಏನು ಇಲ್ಲ ಅಂದರೂ ಸತ್ತ ಕುದುರೆ ಆನೆಗಳನ್ನೇ ಬಳಸಿ ಶತ್ರುಗಳನ್ನು ಸೆದೆಬಡಿಯುವವನು ಇನ್ನೊಬ್ಬ ಕೈಯಲ್ಲಿ ಶಸ್ತ್ರವನ್ನು ಅಥವಾ ಬಾಣಗಳನ್ನು ಇಟ್ಟುಕೊಂಡು ಯುದ್ಧ ಮಾಡುವನು ಭೀಮಸೇನ ನದಿ ಎಲ್ಲಿವರೆಗೆ ಅಂದರೆ ಒಂದು ಬಿಲ್ಲು ಸಿಕ್ಕಿತು ಇನ್ನೊಂದು ಗದೆ ಸಿಕ್ಕಿತು ಅಂದರೆ ಗದೆಯನ್ನೇ ಬಿಲ್ಲಿಗೆ ಹೂಡಿಬಿಡ್ತಾ ಇದ್ದವ ಅವನಿಗೆ ಯಾವ ನಿಯಮವೂ ಇರಲಿಲ್ಲ ನಿಯಮಗಳನ್ನು ಮೀರಿ ಯುದ್ಧ ಮಾಡುತ್ತಾ ಇದ್ದವ ಭೀಮ ನಿಯಮಾನುಸಾರ ಒಂದು ಚಟುವಟಿಕೆಯ ಒಳಗೆ ಚೌಕಟ್ಟಿನ ಒಳಗೆ ಯುದ್ಧದ ಕೌಶಲವನ್ನು ತೋರ್ತಾ ಇದ್ದವ ಅರ್ಜುನ ಹೀಗೆ ಎರಡೂ ಥರದವರು ಈ ಭೀಮನಿಂದ ಟ್ರೈನಿಂಗ್ ಆಗಿದೆ ಕೃಷ್ಣನಿಂದ ಟ್ರೈನಿಂಗ್ ಆಗಿದೆ ಅರ್ಜುನನಿಂದ ಟ್ರೈನಿಂಗ್ ಆಗಿದೆ ದುಷ್ಟದ್ಯುಮ್ನಿಂದ ಟ್ರೈನಿಂಗ್ ಆಗಿದೆ ಆದರೆ ನಮ್ಮಲ್ಲಿ ಹಾಗೆ ಟ್ರೈನಿಂಗ್ ನಾಲ್ಕು ಜನ ಕೊಟ್ಟರೆ ನಾಲ್ಕು ದಿಕ್ಕಾಗ್ತಿತ್ತು ಆದರೆ ಅಷ್ಟೂ ಜನ ನಾನು ಇಂಥ ವಿಷಯ ಹೇಳುತ್ತೇನೆ ನೀನು ಇಂಥ ವಿಷಯ ಹೇಳುವಂತ ಮಾತಾಡಿಕೊಂಡು ಕೊಟ್ಟ ಟ್ರೈನಿಂಗು ಪ್ರತಿಯೊಬ್ಬರಲ್ಲೂ ಅದೇ ಅರ್ಜುನನ ಅದೇ ಭೀಮನ ಪಡಿಯಚ್ಚು ಅಂತ ಅಂತನ್ನೋದು ಯುದ್ಧದ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತ ಅಂತನ್ನುವುದನ್ನು ದುರ್ಯೋಧನ ಆರಂಭದಲ್ಲೇ ಅತ್ರಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಹ ವಸ್ತುತಃ ಭೀಮಾರ್ಜುನರಿಗೆ ಯಾರೂ ಸಮ ಅಲ್ಲ ಆದರೆ ಅವರು ಹೇಳಿಕೊಟ್ಟ ಟೆಕ್ನಿಕ್ ಅನ್ನು ಅವರು ಬಳಸುವುದಾದ್ರಿಂದ ನಾವು ಅವರನ್ನು ಗೆಲ್ಲುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಅಂತ ಹಾಗಾಗಿ ಭೀಮಾರ್ಜುನ ಸಮಾಯುಧಿ ಮುಂದೆ ಹೆಸರು ಹೇಳ್ತಾ ಹೋಗ್ತಾನೆ ಯಯುಧಾನೋ ವಿರಾಟಶ್ಚ ಧೃಪದಶ್ಚ ಮಹಾರಥ ಧೃಷ್ಟಕೇತುಶ್ಚೇಕಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈವ್ಯಶ್ಚ ನರಪುಂಗವಹ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್ ಇಲ್ಲಿಗೆ ಹನ್ನೊಂದು ಜನ ಆಯಿತು ಪಾಂಡವರ ಕಡೆಯ ಹನ್ನೊಂದು ಜನ ವೀರರ ಹೆಸರನ್ನು ಹೇಳ್ತಾನೆ ಯಾಕೆ ಇವರನ್ನೇ ಗುರುತಿಸಿದ ಅಂತ ಅನ್ನೋದು ದುರ್ಯೋಧನನ ಮನಸ್ಸಿನಲ್ಲಿ ವೀರರಾಗಿ ಗುರುತಿಸುವುದು ಒಂದಾಯ್ತು ಇವರೆಲ್ಲ ನನಗೆ ಸಿಗಬೇಕಾಗಿದ್ದವರು ಪಾಂಡವರಿಗೆ ಪಾಲ ಪಾಂಡವರ ಪಾಲಾಗಿ ಹೋದ್ರು ಅಂತ ಅವನಿಗೆ ದುಃಖ ಇದೆ ಆ ದುಃಖವನ್ನು ಆ ಹೆಸರು ಗುರುತಿಸುವ ಮೂಲಕ ಹೇಳ್ತಾ ಹೋಗ್ತಾನೆ ಬಹಳ ಜನರ ಹೆಸರನ್ನು ಬಿಟ್ಟಿರಬಹುದು ಆದರೆ ಈ ಹೆಸರುಗಳಲ್ಲಿ ಒಂದು ವಿಶೇಷತೆ ಇದೆ ಯಯುಧಾನ ಅಂದರೆ ಸತ್ಯಕನ ಮಗನಾದ ಸಾತ್ಯಿಕಿಯನ್ನು ಯಯುಧಾನ ಅಂತ ಕರೆಯೋದು ಯಯುಧಾನ ಯಾದವರಲ್ಲಿ ಅತ್ಯಂತ ದೊಡ್ಡ ವೀರ ಅವನ ಮಾತನ್ನು ಕೇಳಿಕೊಂಡೇ ಒಂದು ದೊಡ್ಡ ಪಂಗಡ ಇತ್ತು ಅವನನ್ನು ಬೆಂಬಲಿಸುವ ಪಂಗಡ ಇತ್ತು ದುರ್ಯೋಧನನಿಗೆ ಒಂದು ದೂರಾಲೋಚನೆ ಇತ್ತು ದುರಾಲೋಚನೆಯೂ ಇತ್ತು ಯಾವಾಗ ಬಲರಾಮ ಕೃಷ್ಣನ ಮೇಲೆ ಮುನಿಸಿಕೊಂಡು ಶ್ಯಮಂತಕಮಣಿಯ ಒಂದು ಘಟನೆಯಿಂದಾಗಿ ಕೃಷ್ಣನೇ ಏನೋ ಒಳಗಿನಿಂದ ಪಿತೂರಿ ಮಾಡಿದ್ದಾನೆ ಅಂತ ಭಾವಿಸಿ ಮಿಥಿಲಾ ಪಟ್ಟಣದ ಕಡೆಗೆ ಹೊರಟು ಹೋದ ಮಿಥಿಲಾಪಟ್ಟಣದಲ್ಲಿ ಅಂದರೆ ಇವತ್ತು ಅದನ್ನು ನೇಪಾಳ ಅಂತೇವೆ ನಾವು ವಿದೇಹ ಅಥವಾ ಮಿಥಿಲಾಪಟ್ಟಣ ಅದರಿಂದಾಗಿ ಸೀತೆಯನ್ನು ವೈದೇಹಿ ಮೈಥಿಲಿ ಅನ್ನುವ ಶಬ್ದಗಳಿಂದ ಕರೀತಾರೆ ವಿದೇಹದ ಜಾಗಕ್ಕೆ ಬಲರಾಮ ನನಗಿದ್ಯಾವ ಜಂಜಾಟವೂ ಬೇಡ ಅಂತ ಹೊರಟು ಹೋದ ಕಾಯ್ತಾ ಇದ್ದ ಬಲರಾಮ ತಕ್ಷಣ ತಾನೂ ಕೂಡ ಹಸ್ತಿನಾವತಿಯಿಂದ ಮಿಥಿಲಾ ಪಟ್ಟಣಕ್ಕೆ ಓಡಿದ್ದಾನೆ ನನಗೆ ಪಾಠ ಹೇಳ್ಕೊಡಿ ಯಾಕೆಂದರೆ ಆ ಕಾಲದಲ್ಲಿದ್ದ ಅತ್ಯಂತ ವೀರರಲ್ಲಿ ಗದಾಯುದ್ಧ ಪ್ರವೀಣರಲ್ಲಿ ಒಬ್ಬ ಬಲರಾಮ ಹಾಗಾಗಿ ಬಲರಾಮನಿಂದ ನಾನು ಶಿಕ್ಷಣವನ್ನು ಪಡೆದರೆ ಒಂದು ಶಿಕ್ಷಣ ಪಡೆದ ಲಾಭ ಆಯಿತು ಇನ್ನೂ ಒಂದು ರಾಜಕೀಯ ವ್ಯವಸ್ಥೆ ಗುಟ್ಟಿತ್ತು ಗುಟ್ಟೇನು ಅಂದರೆ ಹೇಗಾದರೂ ಮಾಡಿ ಬಲರಾಮನನ್ನು ಗುರು ಅಂತ ಆರಾಧನೆ ಮಾಡಿದರೆ ಚೆನ್ನಾಗಿ ಅವನನ್ನು ಪುಸಲಾಯಿಸಿದರೆ ಮುಂದೆ ಅವನ ತಂಗಿಯನ್ನು ಮದುವೆ ಆಗಿಬಿಟ್ರೆ ಅಷ್ಟೂ ಸೈನ್ಯ ತನಗೆ ವಶವಾಗುತ್ತೆ ಆದ್ದರಿಂದ ಒಂದು ಗುಟ್ಟಿನಲ್ಲಿ ಯೋಚನೆ ಮಾಡಿದ ಇದು ನನಗೆ ಲಾಭ ಕೊಡುತ್ತೆ ನಾಳೆಗೆ ಅಂತ ಆದರೆ ಕೃಷ್ಣ ಅದನ್ನು ಬಿಗಡಾಯಿಸಿದ ಆಗದಂತೆ ನೋಡಿದ ಸ ಸುಭದ್ರ ಅರ್ಜುನನ ಪಾಲಾದಲು ಅದೊಂದು ಬೇರೆನೇ ಕಥೆ ಬಹಳ ಸುಂದರವಾದ ರಾಜಕೀಯ ಕಥೆ ಬೇಕು ಬೇಕು ಅಂತಲೇ ಹೇಗೆ ಒಂದು ಸೂಕ್ಷ್ಮ ಗ್ರಹಿಕೆಯನ್ನು ಬಳಸಿಕೊಂಡು ಒಬ್ಬರಲ್ಲಿರುವ ನ್ಯೂನತೆಯನ್ನೇ ಲಾಭವಾಗಿಸಿಕೊಳ್ಳುವ ಕೃಷ್ಣನ ನಡೆ ಸುಭದ್ರೆ ಅರ್ಜುನನಿಗೆ ಸಿಗುವಂತಾಯಿತು ಆದರೆ ಈ ಯೋಚನೆ ಮಾಡ್ತಾ ಸತ್ಯಕನ ಮಗನಾದ ಸಾತ್ವಿಕಿಯಾದ ಯುವಧಾನನನ್ನು ನೆನಪಿಸಿಕೊಳ್ತಾನೆ ಅಕಸ್ಮಾತ್ ನಾನು ಬಲರಾಮನನ್ನು ಒಲಿಸಿಕೊಂಡಿದ್ದರೆ ಸುಭದ್ರೆ ನನ್ನ ಪಾಲಿನವಳಾಗಿದ್ದರೆ ಯಾದವರ ವೀರನೆಸಿದಂತಹ ಸಾತ್ವಿಕಿ ಯಾವತ್ತಿಗೂ ನನ್ನ ಪಕ್ಷದಲ್ಲಿರ್ತಿದ್ದ ಆದರೆ ಇವತ್ತು ಸುಭದ್ರೆ ಆ ಕಡೆ ಹೋದ ಮೇಲೆ ಸುಭದ್ರೆ ತಮಗೆಲ್ಲ ಯಾದವರ ಹೆಣ್ಣು ಪ್ರಧಾನವಾದ ಮರ್ಯಾದೆ ಇರುವವಳು ಅವಳು ಪಾಂಡವರ ಪಕ್ಷಕ್ಕೆ ಹೋದ್ಮೇಲೆ ನಾವೆಲ್ಲರೂ ಪಾಂಡವರ ಪರವಾಗಿ ಯೋಚನೆ ಮಾಡಬೇಕಾಗತ್ತೆ ಅಂತ ಯೋಚಿಸಿ ಸಾತ್ಯಕಿ ಸಾತ್ಯಕಿ ಬಹಳ ಯುದ್ಧದಲ್ಲಿಯೂ ಚತುರ ಅಷ್ಟೇ ಅಲ್ಲದೆ ಬೌದ್ಧಿಕವಾಗಿಯೂ ಅತ್ಯಂತ ಚುರುಕುತನ ಉಳ್ಳವ ಅವನು ನಮಗೆ ಸಿಕ್ಕಿದ್ದಿದ್ದರೆ ಯುದ್ಧದಲ್ಲಿ ನಾವು ಸುಲಭವಾಗಿ ಗೆಲ್ಬೋದಿತ್ತು ಅವನ ಒಂದು ಅಕ್ಷೋಹಿಣಿ ಸೈನ್ಯ ಅದು ಪೂರ್ತಿ ಪಾಂಡವರ ಪಾಲಾಯಿತು ಇನ್ನೊಂದು ಹೆಸರನ್ನು ನೆನಪಿಸ್ಕೊಳ್ಳೋದು ವಿರಾಟ ವಿರಾಟನ ಬಗ್ಗೆ ಅವನಿಗೊಂದು ದುಃಖ ಇತ್ತು ನಮ್ಮ ಪಾಲಿಗೆ ಬರಲಿಲ್ಲ ಅಂತ ಅಕಸ್ಮಾತ್ ಈ ಯುದ್ಧ ನಡೆಯುವುದಕ್ಕಿಂತ ಒಂದು ಒಂದು ತಿಂಗಳು ಎರಡು ತಿಂಗಳ ಹಿಂದೆ ನಮಗೆ ವಿರಾಟ ಕೈತಪ್ಪಿದ ಯಾಕೆಂದರೆ ಕೀಚಕ ಖಂಡಿತ ಏನಿದ್ರೂ ಕೂಡ ಪಾಂಡವರ ಪಕ್ಷ ವಹಿಸ್ತಾ ಇರಲಿಲ್ಲ ಈ ಕೀಚಕನನ್ನು ಭೀಮಸೇನ ಕೊಂದು ಅಲ್ಲಿ ವಿರಾಟನ ಮಗಳಾದ ಉತ್ತರೆಯನ್ನು ತನ್ನ ಮಗನಿಗೆ ತಂದುಕೊಂಡು ಅಭಿಮನ್ಯುವಿಗೆ ತಂದುಕೊಂಡು ಎಲ್ಲ ಆ ಇಡೀ ಸೈನ್ಯವನ್ನು ತನ್ನ ಕಡೆಗೆ ವಶ ಮಾಡಿಕೊಂಡ ಅಂದರೆ ವಿರಾಟ ನಾವಂದುಕೊಳ್ಳುವ ಹಾಗೆ ಒಬ್ಬ ವಯಸ್ಸಾದ ಮುದಿಯ ಅಂತನ್ನುವ ರೀತಿಯ ವರ್ಣನೆಗಳು ಕಂಡರೂ ಕೂಡ ಅತ್ಯಂತ ಬಲಶಾಲಿಯಾದ ಎಲ್ಲದಕ್ಕಿಂತ ಹೆಚ್ಚು ಅನುಭವಸ್ಥ ಅವನು ಯುದ್ಧ ಮಾಡದೆ ಕೇವಲ ಶಿಬಿರದಲ್ಲಿ ಕೂತುಕೊಂಡು ಹೀಗೆ ಮಾಡಿದರೆ ಆಯಿತು ಅಂತ ಹೇಳಿದ್ರೆ ಎಷ್ಟೋ ಯುವಕರಿಗೆ ಸ್ಫೂರ್ತಿ ತರುವಂತಹ ವ್ಯಕ್ತಿತ್ವ ಉಳ್ಳವ ಅಂಥವನು ನಮ್ಮ ಕೈಗೆ ಮಿಸ್ಸಾದ ಕೀಚಕನನ್ನು ಕೊಂದದ್ದೇ ನಮಗೊಂದು ದೊಡ್ಡ ಮುಳುವಾಯಿತು ಕೀಚಕನೂ ನಮ್ಮ ಪಾಲಿಗೆ ಸಿಕ್ತಿದ್ದ ಕೀಚಕ ಅಸಾಮಾನ್ಯ ಅಂತನೂದನ್ನು ಭೀಮಸೇನ ಕೊಂದಾಗ ದುರ್ಯೋಧನನೆ ಹೇಳುವ ಮಾತು ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮ ಅಂತ ಪಾಂಡವರು ಎಲ್ಲಿದ್ದಾರೆ ಅಂತನ್ನುವ ಸುದ್ದಿಯೇ ತಿಳಿಲಿಲ್ಲ ವರ್ಷದ ಕೊನೆಯ ತಿಂಗಳು ಬಂದು ಹೋಯಿತು ತನ್ನ ಚಾರರೆಲ್ಲ ತನ್ನತ್ರ ಇಂಟರ್ಪೋಲ್ ಎಲ್ಲಿ ಬೇಕಾದರೂ ಉಪಯೋಗಿಸಿ ಅವರು ಎಲ್ಲಿ ಅಡಗಿ ಕೂತಿದ್ರು ಹೆಕ್ಕಿ ತಂದು ಮತ್ತೆ ಹನ್ನೆರಡು ವರ್ಷ ವನವಾಸ ವನವಾಸ ಒಂದು ವರ್ಷ ಅಜ್ಞಾತವಾಸದ ಸಂಬಂಧವನ್ನು ಹಚ್ಚಿ ಜೀವನ ಪೂರ್ತಿ ಕಾಡಲ್ಲೇ ಕಳೆಯುವ ಹಾಗೆ ಮಾಡಬೇಕು ಅಂತನ್ನುವ ಯೋಚನೆ ದುರ್ಯೋಧನನದ್ದಾಗಿತ್ತು ದೈವ ಬೇರೆ ಇತ್ತು ಕೊನೆ ಕ್ಷಣದವರೆಗೂ ಸಿಗ್ತಾ ಇಲ್ಲ ಅಂತಾದಾಗ ಒಂದು ಸುದ್ದಿ ಬಂತು ಏನು ಅಂದರೆ ಕೀಚಕ ಸತ್ತ ಅಂತ ಬೇರೆ ಯಾರೂ ಅದನ್ನು ಯೋಚನೆ ಮಾಡಲಿಲ್ಲ ಆಗ ತನ್ನ ಸಭೆಯಲ್ಲಿ ಹೇಳುವ ಮಾತು ನಾಲ್ಕು ಜನ ವೀರರಿರುವಂಥದ್ದು ಭೀಮ ಬಲಭದ್ರ ಭದ್ರ ರಾಜ ಅಂದರೆ ಶಲ್ಯ ನಾಲ್ಕನೆಯವನು ಕೀಚಕ ಇದರಲ್ಲಿ ಬಲಭದ್ರ ಅವನು ದ್ವಾರಕೆಯಲ್ಲೇ ಇದ್ದಾನೆ ಮದ್ರ ರಾಜ ಮದ್ರ ದೇಶದಲ್ಲಿದ್ದಾನೆ ಅವರಿಬ್ಬರನ್ನು ಕಣ್ಣಿಟ್ಟಿದ್ದಾನೆ ಇವನು ನೋಡ್ತಾ ಇದ್ದಾನೆ ಅವ್ರು ಏನು ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರಿಬ್ಬರ ಸಂಬಂಧವನ್ನು ತಾನು ಹೇಗಾದರೂ ಗಳಿಸಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದ ಒಟ್ಟಂತೂ ಗಮನದಲ್ಲಿದೆ ಇದರಲ್ಲಿ ಭೀಮ ಒಬ್ಬ ನಮ್ಮ ಕಣ್ಣಲ್ಲಿ ಇಲ್ಲ ಕೀಚಕ ಈಗ ಜೀವಂತ ಇಲ್ಲ ಹಾಗಾದರೆ ಇಬ್ಬರು ಕಣ್ಣ ಮುಂದೆ ಇದ್ದಾರೆ ಅವರು ವಿರಾಟಕ್ಕೆ ಹೋಗಿಲ್ಲ ಪಾಂಚಾಲ ದೇಶ ಹೇಗೆ ದೃಪದನದ್ದು ಹಾಗೆ ಮತ್ಸ್ಯ ದೇಶ ಅಂತ ಅನ್ನೋದು ವಿರಾಟನ ದೇಶವಾಗಿತ್ತು ಮತ್ಸ್ಯ ದೇಶಕ್ಕೆ ಇವರಿಬ್ಬರು ಹೋಗಿಲ್ಲ ಹಾಗಾದರೆ ಕೊಂದವನೊಬ್ಬ ಬದುಕಿದವನೊಬ್ಬ ಅಂದರೆ ಸತ್ತವನೊಬ್ಬ ಸತ್ತವನು ವಿರಾಟ ನಗರದಲ್ಲಿ ಸತ್ತಿದ್ದಾನೆ ಅಂದರೆ ಕೊಂದವನು ಭೀಮ ಅಲ್ಲೇ ಇರಬೇಕು ಅಂತ ಹೀಗೆ ಬಹಳ ಬುದ್ಧಿವಂತಿಕೆಯಿಂದ ಆದರೆ ಇದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ನಾವು ಊಹಿಸ್ಬೋದಷ್ಟೇ ಹೀಗೆ ಅಂತ ಆದರೆ ಇದನ್ನು ನೇರವಾಗಿ ನಾವು ಕಣ್ಣಾರೆ ಕಂಡಾಗಲೇ ಮತ್ತೆ ಅವರನ್ನು ಕಾಡಿಗೆ ಅಂತ ಉತ್ತರ ಗೋಗ್ರಹಣದ ಪರ್ವ ನಡೆಯಿತು ಅಲ್ಲಿ ಇಡೀ ದೇಶದ ಲಕ್ಷೋಪಲಕ್ಷ ಹಸುಗಳನ್ನು ಅಪಹಾರ ಮಾಡಿದರು ಅಂದರೆ ಆಗ ದೇಶದ ಸಂಪತ್ತು ಅಂದರೆ ಹಸು ಅಂತ ಲೆಕ್ಕ ಯಾವನ ಹತ್ರ ನಾವು ಶ್ರೀಮಂತಿಕೆ ಇದೆ ಅಂತ ಲೆಕ್ಕ ಹಾಕುವಾಗ ಅವನತ್ರ ಹಸು ಎಷ್ಟಿದೆ ಅಂತ ನೋಡಿಕೊಂಡು ಅವನು ಶ್ರೀಮಂತನೋ ಬಡವನು ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಯಾಕೆಂದರೆ ಆಗ ಕಪ್ಪು ಹಣದ ಕಲ್ಪನೆ ಕಟ್ಟಲಿಕ್ಕೆ ಅವಕಾಶ ಇರಲಿಲ್ಲ ಏನಿದ್ರು ಎಲ್ಲವೂ ಬಿಳಿ ಒಂದೋ ಧಾನ್ಯ ರೂಪದಲ್ಲಿ ಒಂದೋ ಗದ್ದೆ ರೂಪದಲ್ಲಿ ಒಂದೋ ತೋಟದ ರೂಪದಲ್ಲಿ ಒಂದೋ ಹಸುಗಳ ರೂಪದಲ್ಲಿ ಇದು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಈ ಸಂಪತ್ತನ್ನು ವಶ ಮಾಡಿದರೆ ದೇಶ ದಿವಾಳಿ ಆಗುತ್ತೆ ಅಂತ ಲೆಕ್ಕ ಹಾಗೆ ದುರ್ಯೋಧನ ಲೆಕ್ಕ ಹಾಕುವಾಗ ಹೇಳಿದ ನಾಲ್ಕು ಜನರಲ್ಲಿ ಭೀಮಸೇನ ಬಲಭದ್ರ ಶಲ್ಯ ಮತ್ತು ಕೀಚಕ ಈ ಕೀಚಕ ಉಳಿದಿದ್ದಿದ್ದರೆ ನಾಲ್ಕು ಜನರಲ್ಲಿ ಇವತ್ತು ಇಡೀ ವಿರಾಟನ ಸೈನ್ಯ ನಮ್ಮ ಪಾಲಾಗಿರ್ತಿತ್ತು ಅದರಲ್ಲಿ ಮದ್ರರಾಜನನ್ನು ತಾನು ವಶ ಮಾಡಿಕೊಂಡಿದ್ದಾನೆ ಅಲ್ಲೂ ಬುದ್ಧಿವಂತಿಕೆಯಿಂದ ಮಾಡಿಕೊಂಡಿದ್ದಾನೆ ಸೈನ್ಯವನ್ನು ಕರೆದುಕೊಂಡು ತನ್ನ ತಂಗಿಯ ಮಕ್ಕಳಾದಂತಹ ನಕುಲ ಸಹದೇವರನ್ನು ನೋಡಿ ಪಾಂಡವರಿಗೆ ಸೈನ್ಯ ಒಪ್ಪಿಸಬೇಕು ಅಂತ ಶಲ್ಯರಾಜ ಸೈನ್ಯ ದಾರಿಯುದ್ದಕ್ಕೂ ಕರ್ಕೊಂಡು ಬರುವಾಗ ಅನೇಕ ಸಮಸ್ಯೆಗಳಾಯಿತು ಸಸ್ ದಾರಿಯಲ್ಲಿ ಹಾಗೆ ಅಲ್ವಾ ತಿನ್ನಲಿಕ್ಕೆ ಉಣ್ಲಿಕ್ಕೆ ವ್ಯವಸ್ಥೆ ಆಗಲೇಬೇಕು ಎಲ್ಲಿಯಾದರೂ ಹೋದಲ್ಲೆಲ್ಲ ಬರೀ ಸೈನ್ಯ ಅಂದರೆ ವೀರರು ಮಾತ್ರ ಇರುವುದಿಲ್ಲ ಅದರ ಜೊತೆಗೆ ಕುದುರೆ ನೋಡ್ಕೊಳ್ಳೋರಿರ್ತಾರೆ ಆನೆ ಇರ್ತಾರೆ ಅವುಗಳಿಗೆ ಹಾಕಬೇಕಾದ ಮೇವು ಎಲ್ಲವನ್ನು ಹೊತ್ತೋಗ್ಲಿಕ್ಕೆ ಕಷ್ಟ ಆಗುತ್ತೆ ವೈದ್ಯರಿರ್ತಾರೆ ಕಮ್ಮಾರರು ಚಮ್ಮಾರರು ಇರ್ತಾರೆ ಆಯುಧಗಳನ್ನೆಲ್ಲ ಹರಿತ ಮಾಡಿಕೊಡುವುದು ಹೊಸತು ಮಾಡಿಕೊಡುವುದು ಇತ್ಯಾದಿಗಳನ್ನು ನೋಡಿಕೊಳ್ಳುವುದು ಇದೆಲ್ಲದರ ಸ್ಟೋರೇಜು ಎಲ್ಲದಕ್ಕೂ ಬೇಕಾದ ಒಂದು ವಿಷ್ಟು ದೊಡ್ಡ ಪಟಾಲಮೆ ಬಂದಿರುತ್ತೆ ಅದಕ್ಕೆಲ್ಲ ದಾರಿಯಲ್ಲಿ ಒಳ್ಳೆಯ ರಸ್ತೆ ಮಾಡಿಕೊಟ್ಟು ಎರಡೂ ಕಡೆಗಳಲ್ಲಿ ಒಳ್ಳೆಯ ಊಟಕ್ಕೆ ಅರವಟ್ಟಿಕೆಗಳನ್ನಿಟ್ಟು ಬೇಕಾದ ಹಾಗೆ ಅವರಿಗೆ ಆಗಾಗ ಸಂತೋಷಕ್ಕೆ ಅಲ್ಲಲ್ಲಿ ಗಣಿಕೆಯರನ್ನು ಬಿಟ್ಟು ಎಲ್ಲ ಖುಷಿಪಡಿಸ್ತಾನೆ ಖುಷಿಯಾಗಿ ಹೋಗುತ್ತೆ ಮದ್ರರಾಜನಾದ ಶಲ್ಯನಿಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟವರಿಗೆ ನನ್ನ ಸೈನ್ಯ ಪೂರ್ತಿ ಮೀಸಲು ಅಂತ ಅವನ ತಲೆಯಲ್ಲಿ ಅಂದರೆ ಖಂಡಿತ ಪಾಂಡವರೇ ನನಗಿಷ್ಟು ವ್ಯವಸ್ಥೆ ಮಾಡಿರ್ತಾರೆ ಅಂತ ಅಂದುಕೊಂಡಿದ್ದ ಅಲ್ಲಿ ತನಕ ಎಲ್ಲಿಯೂ ಬೋರ್ಡ್ ಇರಲಿಲ್ಲ ಇದು ಯಾರದ್ದು ಅಂತ ಯಾರು ವ್ಯವಸ್ಥೆ ಮಾಡಿದ್ದು ಅಂತ ಯಾವಾಗ ಈ ಮಾತು ಆಡಿದ್ನೋ ತಕ್ಷಣ ದುರ್ಯೋಧನೆ ಎದುರಿಗೆ ಬಂದು ಈ ಸೈನ್ಯ ಹಾಗಾದರೆ ಹಸ್ತಿನಾವತಿಯ ಕಡೆಗೆ ಹೋಗಲಿ ಇದು ನನಗೋಸ್ಕರ ಸಿದ್ಧವಾದ ಸೈನ್ಯ ಯಾಕೆಂದರೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದು ನಾನೇ ಅಂತ ಕ್ಷತ್ರಿಯರಲ್ಲಿ ಮಾತು ಕೊಟ್ಟ ಮೇಲೆ ಮತ್ತದನ್ನು ಮುರಿಯುವ ಅಭ್ಯಾಸ ಇಲ್ಲ ಕ್ಷತ್ರಿಯರು ಅಂತಲ್ಲ ಹಿಂದೆ ಮಾತೇ ಪ್ರಧಾನ ಬಾಂಡ್ ಪೇಪರಿಗೆಲ್ಲ ಬೆಲೆನೇ ಇಲ್ಲ ಮಾತು ಕೊಟ್ಟ ಮೇಲೆ ಅದು ಸಾಯೋತನಕ ಅದೇ ಮಾತು ಅದನ್ನು ತಪ್ಪಿಯೂ ಬೇರೆ ರೀತಿಯಿಂದ ನಡೆಸೋದು ಸಾಧ್ಯ ಇಲ್ಲ ಅಂತ ಕೊನೆಗೆ ಶಲ್ಯ ತನ್ನ ಸೈನ್ಯವನ್ನು ಕಳುಹಿಸಿ ನಾನು ಹೋಗಿ ಕೊನೆ ಬಾರಿಗಾದರೂ ಪಾಂಡವರನ್ನು ಮಾತನಾಡಿಸಿಕೊಂಡು ಬರ್ತೇನೆ ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ಅಂದರೆ ಧರ್ಮ ಅಂದರೆ ಅಷ್ಟು ಧರ್ಮ ಮಾತು ಕೊಟ್ಟ ಮೇಲೆ ಅದು ನಾನು ನನ್ನ ಬಂಧುಗಳೇ ನೀವು ನೀವಾಗಿದ್ದರೂ ನಾನೀಗ ಕೌರವನ ಪಕ್ಷದಲ್ಲಿ ಹೋರಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ ಅವರನ್ನು ಆಶೀರ್ವದಿಸಿ ಬಂದ ಹೀಗೆ ಶಲ್ಯನನ್ನು ವಶಪಡಿಸಿಕೊಂಡಿದ್ದಾನೆ ಬಲಭದ್ರ ಕೈತಪ್ಪಿಸಿಕೊಂಡಿದ್ದಾನೆ ಕೀಚಕ ಸತ್ತು ಹೋಗಿದ್ದಾನೆ ಭೀಮ ಒಬ್ಬ ಆ ಕಡೆಯಲ್ಲಿದ್ದಾನೆ ಆದರೆ ಅಕಸ್ಮಾತ್ ಕೀಚಕ ಇದ್ದಿದ್ದರೆ ಕೀಚಕನೂ ಸಿಗ್ತಿದ್ದ ಈ ವಿರಾಟನೂ ನನ್ನ ಪಾಲಿಗೆ ಬರ್ತಿದ್ದ ಹಾಗಾಗಿ ಯಯುಧಾನಮಟ್ಟು ವಿರಾಟ ಇವರಿಬ್ಬರು ನನ್ನ ಕೈ ತಪ್ಪಿ ಹೋದಂತಹ ದೊಡ್ಡ ಸಂಪತ್ತು ಸೈನ್ಯದ ಸಂಪತ್ತು ಶಲ್ಯ ಇದ್ದಾನೆ ನೆನಪಾಗ್ತಾ ಇಲ್ಲ ಭೀಷ್ಮರಿದ್ದಾರೆ ದ್ರೋಣರಿದ್ದಾರೆ ಕೃಪರಿದ್ದಾರೆ ಅಶ್ವತ್ಥಾಮ ಇದ್ದಾನೆ ಕರ್ಣ ಇದ್ದಾನೆ ಇದ್ದಾನೆ ಇವರದ್ದೆಲ್ಲದಕ್ಕಿಂತ ಯೋಚನೆ ಇಲ್ಲದೇ ಇರೋದ್ರ ಬಗ್ಗೆ ಮೊದಲು ಯೋಚನೆ ಮಾಡ್ತಾ ಇದ್ದಾನೆ ಇದು ನಮ್ಮ ಜೀವನದ ಕಥೆ ನಾವು ಯಾವತ್ತೂ ಕೂಡ ನಮ್ಮ ಎಲೆಗೆ ಏನು ಹಾಕಿದ್ರೆ ಅದನ್ನು ನೋಡಿದ್ಬಿಟ್ಟು ಅವರಿಗೆ ಜಾಸ್ತಿ ಹಾಕಿದ್ರು ಕಮ್ಮಿ ಹಾಕಿದ್ರು ಏನು ಮಾಡಿದರು ಈ ಸಣ್ಣ ವಿಷಯದಲ್ಲಿ ಇದೇ ಥರ ಎಲ್ಲದರಲ್ಲೂ ನಾವು ಎಲ್ಲದರಲ್ಲೂ ಕಂಪೇರ್ ಮಾಡಿ ನೋಡ್ತಾನೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೇವೆ ದುರ್ಯೋಧನ ಸೋತದ್ದು ಈ ರೀತಿಯಾದ ವ್ಯರ್ಥವಾದ ಕಂಪ್ಯಾರಿಸನ್ನಿಂದ ನಾವು ಬೆಳೀಲಿಕ್ಕೆ ಏನು ಮಾಡಬೇಕು ಅಂತ ಅನ್ನೋದಕ್ಕೆ ನೋಡಿದರೆ ತಪ್ಪಲ್ಲ ಆದರೆ ನಮಗೆ ಇರುವುದನ್ನು ಮರೆತು ಇಲ್ಲದೇ ಇರುವುದಕ್ಕೆ ತುಡಿಯುವುದು ಅಂತನ್ನುವ ದುಸ್ಥಿತಿ ಒದಗಬಾರದಲ್ವಾ ಅದನ್ನು ದುರ್ಯೋಧನನ ಈ ಎರಡು ನಾಮೋಚ್ಚಾರಣೆ ಮೂಲಕ ನಮಗೊಂದು ಇಡೀ ರಾಜರ ಇತಿಹಾಸ ಅವನು ಯಾಕೆ ಅಲ್ಲಿ ನೆನಪಿಸಿಕೊಂಡ ಗೀತೆ ಯಾಕೆ ಅದನ್ನು ನಮ್ಮ ಜೊತೆಗೆ ಹಂಚಿಕೊಂಡಿತು ಅಂತ ಅನ್ನೋದು ದುರ್ಯೋಧನನ ಮನಸ್ಥಿತಿ ನಮ್ಮ ಮನಸ್ಥಿತಿಯನ್ನು ಹೋಲಿಸಿ ನಾವು ಎಲ್ಲಿದ್ದೇವೆ ಅಂತ ಅನ್ನುವ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇದೆ ಮತ್ತಷ್ಟು ರಾಜರಿದ್ದಾರೆ ಮತ್ತಷ್ಟು ರಾಜಕೀಯ